ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ಗುಡುಗಿದ್ದಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ಮೈಸೂರಿನಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಚಕ್ರವರ್ತಿ ಸೂಲಿ ಬೆಲೆ ವಿರುದ್ಧ ಕಿಡಿಕಾರಿದ್ದಾರೆ. ಆತನ ಪಾಠವನ್ನು ಈ ಹಿಂದಿನ ಸರ್ಕಾರ ಇಟ್ಟಿತ್ತು ಪಠ್ಯದಲ್ಲಿ, ಅದನ್ನು ಕಿತ್ತು ಬಿಸಾಕಿದ್ದೀನಿ. ಪರೀಕ್ಷಾ ವೇಳಾಪಟ್ಟಿಯಲ್ಲೂ ಧರ್ಮ ಹುಡುಕಿ ಕೊಳಕ ತೋರಿಸ್ತಾ ಇದ್ದಾರೆ ಅಂತ ಮಧು ಬಂಗಾರಪ್ಪ ವಾಗ್ದಾಳಿ ಮಾಡಿದ್ದಾರೆ. ಚಕ್ರವರ್ತಿ ಸೂಲಿ ಬೆಲೆನ ಎಂತ ಅವ್ನು ತಲೆ ಹೇಳ್ತೆ, ಅವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಪುಸ್ತಕದಲ್ಲಿ ಎಲ್ಲ ಮಕ್ಕಳಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸವನ್ನು ಬರೆದು ನಾನು ಬಂದು ಅದನ್ನ ಅದಕ್ಕೆ ಹೇಳಿದೆ, ಕಿತ್ತು ಬಿಸಾಕಿದೆ ಅಂದಾಗ ಅದೊಂದು ದೊಡ್ಡ ಚರ್ಚೆ ಆಯಿತು. ಇಂಥದ್ದು ಕಿತ್ತು ಬಿಸಾಕಬೇಕು, ಹೊಲಸನ್ನು ಮನೇಲಿ ಇಡ್ಕೋತೀರಾ ನೀವು? ಕಿತ್ತು ತೆಗೆದು ಹೊರಗಡೆ ಎಸಿತೀರಾ? ಅವ್ನು ಮೊನ್ನೆ ಮತ್ತೆ ಟ್ವೀಟ್ ಮಾಡಿದ್ದಾರೆ, ಮಾನ ಮರ್ಯಾದೆ ಇಲ್ಲ. 10ನೇ ಕ್ಲಾಸು 1ನೇ ತಾರೀಕು ಮಾರ್ಚು, ಇವರು ಫ್ರೈಡೇ ಯಾಕೆ ಎಕ್ಸಾಮ್ನ ದಿನ 9ರಿಂದ ಮಾಡ್ತಾ ಇದ್ದೀರಾ, ಅವತ್ತು ಮಾತ್ರ 2 ಗಂಟೆಗೆ, ವೈ? ಅದಾದಮೇಲೆ ನಮಾಜೀಗ ಅಂತ. ಡೋಂಟ್ ಯು ಥಿಂಕ್ ವಿಷ ಬೀಜ ಬಿಚ್ಚುತ್ತಾ ಇರತಕ್ಕಂಥದ್ದು ಇಂಥವ್ರು ತಾನೇ? ಕಂಪ್ಲೇಂಟ್ಸ್ ಬಂದಿದೆ, ಈಗ ಕಂಪ್ಲೇಂಟ್ಸ್ ಹೋಗ್ತಾ ಇದೆ ಅವ್ರ ಮೇಲೆ. ವೈ ಅಂತ ಕೇಳ್ತಾರೆ. ಪಠ್ಯ ಪುಸ್ತಕದ ಟ್ವೀಟ್ ಮಾಡಿದ್ದಾರೆ, ಅವರಿಗೆ ತಲೆ ಇಲ್ಲ, ಅವರಿಗೆ ಅದಕ್ಕೆ ಟ್ವೀಟ್ ಮಾಡ್ತಾರೆ. ಸ್ವಲ್ಪ ಓದ್ಕೊಂಡು ಬರೋದಕ್ಕೆ ಹೇಳಿ ಚಕ್ರವರ್ತಿ.